ಅವರಿಗೆ ವಿದ್ಯಾರ್ಥಿಗಳು ಕೂಡ ಹಾಗೆ ಒಳ್ಳೆಯ ವರ್ತನೆ ಇರಬೇಕು, ಸಮಾಜದಲ್ಲಿ ನಷ್ಟ ಮಾಡುವಂತ ವ್ಯಕ್ತಿಗಳಾಗಬಾರದು ಅಂತ ಅವರದ್ದೊಂದು ಆಸೆ. ಊರಿನಲ್ಲಿ ಕೂಡ ಹಾಗೆ, ಯಾರಿಗೆ ತೊಂದರೆ ಆದರೂ ಕೂಡ ಅದು ನನ್ನ ಮನೆಯವರು ಎನ್ನುವ ಭಾವನೆ, ಅದು ಆ ಜಾತಿ ಈ ಜಾತಿ ಎನ್ನುವುದೇ ಇಲ್ಲ ಅವರಿಗೆ. ವಿನಯತೆ ಅಂದ್ರೆ ಏನು ಅಂದ್ರೆ ನಾವು ಅವ್ರ ಹತ್ರ ಕಲಿಬೇಕು, ಎಲ್ಲರಿಗೂ ಹೇಳುವುದವರು ಹಾಗೆಯೇ ಮಾಡಬೇಕು, ನಾವು ಹೀಗೇ ಇರಬೇಕು ಅಂತ ಹೇಳ್ತಾ ಇದ್ರು. ಅವರು ಮಾತ್ರ ಯಾಕೆ ನಾವು ಸಮಾಜ ಅವರನ್ನು ಉಳಿಸಿಕೊಳ್ಳಿಕ್ಕೆ ಯಾಕಾಗ್ಲಿಲ್ಲ ಎನ್ನುವಂತ ಒಂದು ಯಕ್ಷ ಪ್ರಶ್ನೆ ನಂಬೀರ ಅವರ ಬಗ್ಗೆ ಹೇಳಲಿಕ್ಕೆ ಶಬ್ದಗಳೇ ಸಿಕ್ಕುವುದಿಲ್ಲ. ಅವರ ಮುಖಭಾವ ಕೂಡ ಹಾಗೆ, ಎಂದೂ ಕಂದಿ ಹೋದವರೇ ಅಲ್ಲ. ಆದ್ರೆ ನಾನು ಇತ್ತೀಚೆಗೆ ಒಂದು 2-3 ದಿನದಿಂದ ಅವರನ್ನು ನೋಡಿದಾಗ ಮಾತ್ರ ನನಗೇನೋ ಒಂದು ರೀತಿಯ ಸಂಶಯ. ಯಾವಾಗ್ಲೂ ಹೇಳುವುದು ನಮ್ಮ ಹತ್ರ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು ಅಂತ. ಆದ್ರೆ ತನ್ನ ಕಷ್ಟವನ್ನು ಯಾರೊಂದಿಗೆ ಹೇಳಿದವರಲ್ಲ. ಕೊನೆಯ ಕ್ಷಣದವರೆಗೆ ಕೂಡ ಅವರು ಹೇಳ್ತಾ ಇದ್ದದ್ದು ಅದನ್ನೇ, ಅವರು ಸನ್ಮಾನಕ್ಕೆ ಎಂದೂ ಬಯಸಿದವರಲ್ಲ, ಆದರೆ ಅವಮಾನಕ್ಕೆ ಮಾತ್ರ ತುಂಬಾ ಹೆದರಿದ್ರು. ನಿಮ್ಮದು ಮತ್ತು ಲೀಲಾಧರ ಶೆಟ್ಟರದ್ದು ಒಂದು ಒಡನಾಟ ಎಷ್ಟು ವರ್ಷಗಳಿಂದ ಸರ್, ಎಷ್ಟು ಸಮಯಗಳಿಂದ, ಹೇಗಿತ್ತು, ಮತ್ತೆ ಅವರು ಹೇಗೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ? ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂಥದ್ದು ಅವರು ಬಹಳಷ್ಟು ಸಮಾಜಕ್ಕೆ ಸಹಾಯವನ್ನ ಮಾಡ್ತಾ ಇದ್ರು, ಅವರ ವಿಷನ್ ಏನಾಗಿತ್ತು ಸರ್, ಏನ್ ಹೇಳ್ತಾ ಇದ್ರು, ತಮ್ಮ ಜೊತೆ ಏನಾದ್ರು ಹಂಚಿಕೊಂಡಿದ್ರೆ? ಯಾಕಂದ್ರೆ ಪ್ಯಾರೆಂಟ್ ಟೀಚರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ರು ಅವರು, ಅದೇ ಶಾಲೆಯಲ್ಲಿ ತಾವು ಮುಖ್ಯೋಪಾಧ್ಯಾಯರಾಗಿದ್ರಿ, ಜೊತೆಗೆ ತಾವು ಕಾಪು ಬಂಟರ ಸಂಘದ ಕಾರ್ಯದರ್ಶಿ ಅವರಾಗಿದ್ದಾಗ ತಾವು ಜೊತೆ ಕಾರ್ಯದರ್ಶಿ ಆಗಿದ್ರಿ. ಸೊ ಹಾಗಿದ್ದಾಗ ಬಹಳಷ್ಟು ವಿಚಾರಗಳು ಗೊತ್ತಿರಬಹುದು ಸರ್, ಏನ್ ಹೇಳ್ತೀರಾ ಸರ್, ಹೇಗೆ ವ್ಯಕ್ತಿ ಸರ್ ನಮ್ದು ಲೀಲಾಧರ ಶೆಟ್ಟರು ಸರ್? ಲೀಲಾಧರ ಶೆಟ್ಟಿಗೆ ಸಮಾಜವೊಂದು ಒಳ್ಳೆಯ ರೀತಿಯಲ್ಲಿ ಬೆಳೆದು ಹೋಗಬೇಕು, ಅವರಿಗೆ ವಿದ್ಯಾರ್ಥಿಗಳು ಕೂಡ ಹಾಗೆ ಒಳ್ಳೆಯ ವರ್ತನೆ ಇರಬೇಕು. ಅವರು ಯಾವತ್ತು ಸಮಾಜದಲ್ಲಿ ಒಂದು ನಷ್ಟ ಮಾಡುವಂತ ವ್ಯಕ್ತಿಗಳಾಗಬಾರದು ಅಂತ ಅವರದ್ದೊಂದು ಆಸೆ ಎಲ್ಲರೂ. ಮತ್ತೆ ಒಂದು ಬಾಲೈಕ್ಯತೆಗೆ, ಕೋಮು ಸೌಹಾರ್ದತೆಗೆ ಅವರು ಕೊಟ್ಟಷ್ಟು ಬೆಲೆ ಬೇರೆ ಯಾರು ಕೊಡ್ಲಿಕ್ಕಿಲ್ಲ. ಅಷ್ಟು ಒಂದು ಪ್ರೀತಿ, ಎಲ್ಲರನ್ನು, ಎಲ್ಲ ಧರ್ಮೀಯರನ್ನ ಸೇರಿಸಿಕೊಳ್ಳುವುದು, ಎಲ್ಲ ಮತದವರನ್ನ ಸೇರಿಸಿಕೊಳ್ಳುವುದು, ಎಲ್ಲರ ಒಂದಿಗೆ ಒಡನಾಟ ಮಾಡುವುದು. ಶಾಲೆಯಲ್ಲಿ ಕೂಡ ಹಾಗೆ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡುವಾಗ ಎಲ್ಲಾ ಮಕ್ಕಳು ಭಾಗವಹಿಸಬೇಕು, ಎಲ್ಲಾ ಮಕ್ಕಳು ಅದರಲ್ಲಿ ಇರಬೇಕು. ಅವರದೊಂದು ಆ ಸೌಹಾರ್ದವಾದ ವಾತಾವರಣ. ಊರಿನಲ್ಲಿ ಕೂಡ ಹಾಗೆ, ಯಾರಿಗೆ ತೊಂದರೆ ಆದರೂ ಕೂಡ ಅದು ನನ್ನ ಮನೆಯವರು ಎನ್ನುವ ಭಾವನೆ, ಅದು ಆ ಜಾತಿ ಈ ಜಾತಿ ಎನ್ನುವುದೇ ಇಲ್ಲ ಅವರಿಗೆ. ಮೊದಲಿನಿಂದ ಕೂಡ ಹಾಗೆ, ಶಾಲೆಗೆ ಬಂದರೂ ಕೂಡ ಹಾಗೆ ಎಲ್ಲರನ್ನು ಮಾತನಾಡಿಸುದು ಅತ್ಯಂತ ಪ್ರೀತಿಯಿಂದ. ಮತ್ತೆ ಶಿಕ್ಷಕರಿಗೆ ಅಂದ್ರೆ ಅವರಿಗೆ ತುಂಬಾ ಗೌರವ ಕೊಡೋದು. ಎಷ್ಟು ಗೌರವ ಅಂದ್ರೆ ಅವರೊಂದು ಕೈ ಮುಗಿಯುವ ರೀತಿ ನೋಡಿದ್ರೆ ನಾವೆಲ್ಲ ಆ ಕೈ ಮುಗಿಯುವುದನ್ನು ಅವರಿಂದ ಕಲಿತದ್ದು. ವಿನಯತೆ ಅಂದ್ರೆ ಏನು ಅಂದ್ರೆ ನಾವು ಅವ್ರ ಹತ್ರ ಕಲಿಬೇಕು, ಹಾಗೆ ಎಲ್ಲರಿಗೆ ಹೇಳುವುದವರು ಹಾಗೆಯೇ ಮಾಡಬೇಕು, ನಾವು ಹೀಗೇ ಇರಬೇಕು ಅಂತ ಹೇಳ್ತಾ ಇದ್ರು. ಅವರು ಮಾತ್ರ ಯಾಕೆ ನಾವು ಸಮಾಜ ಅವರನ್ನು ಉಳಿಸಿಕೊಳ್ಳಿಕ್ಕೆ ಯಾಕಾಗ್ಲಿಲ್ಲ ಎನ್ನುವಂತ ಒಂದು ಯಕ್ಷ ಪ್ರಶ್ನೆ ನಮ್ಮ ಮೇಲೆ ಇರ್ತದೆ ಖಂಡಿತವಾಗಿ. ಅವರ ಹೆಂಡತಿಯನ್ನು ಕೂಡ ಅದೇ ರೀತಿ ಅವರು ರೂಪುಗೊಳಿಸಿದ್ದಾರೆ, ಯಾಕಂದ್ರೆ ಅವರು ಕೂಡ ಹಾಗೆ ಅದೇ ರೀತಿ ಒಂದು ಸಜ್ಜನಿಕೆ, ಸರಳತೆ ಅಂದ್ರೆ ಏನು ಅಂತ ಅವರು ಅದಕ್ಕೊಂದು ಆದರ್ಶ ಮೂರ್ತಿಯಾಗಿದ್ದವರು ನಮ್ಮ ಲೀಲಾಧರ ಶೆಟ್ಟಿಯವರು. ನಂಬೀರ ಅವರ ಬಗ್ಗೆ ಹೇಳಲಿಕ್ಕೆ ಶಬ್ದಗಳೇ ಸಿಕ್ಕುವುದಿಲ್ಲ, ನಮ್ಮ ನಾಲಿಗೆ ಒಣಗಿ ಹೋಗ್ತಾ ಇದೆ. ಈ ರೀತಿ ನಮ್ಮ ಮೇಲೆ ಅಂತ ಒಂದು ಗಾಢವಾದ ಪರಿಣಾಮವನ್ನು ಬೀರಿದ್ದಾರೆ. ಅವರ ವರ್ಚಸ್ಸು ಹಾಗೆ ಇತ್ತು, ಅವರ ಮುಖಭಾವ ಕೂಡ ಹಾಗೆ, ಎಂದೂ ಕಂದಿ ಹೋದವರೇ ಅಲ್ಲ. ಆದ್ರೆ ನಾನು ಇತ್ತೀಚೆಗೆ ಒಂದು 2-3 ದಿನದಿಂದ ಅವರನ್ನು ನೋಡಿದಾಗ ಮಾತ್ರ ನನಗೇನೋ ಒಂದು ರೀತಿಯ ಸಂಶಯ, ಏನಾಯ್ತು ಇವರಿಗೆ, ಏನಾಯ್ತು ಇವರಿಗೆ, ಏನೋ ಆಗಿದೆ ಇವರಿಗೆ ಅಂತ. ಯಾವಾಗ್ಲೂ ಹೇಳುವುದು ನಮ್ಮ ಹತ್ರ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು ಅಂತ ಹೇಳ್ತಾ ಇದ್ರು. ಆದ್ರೆ ಮಾತನಾಡ್ಲಿಕ್ಕೆ ಸಿಕ್ಕುವುದೇ ಇಲ್ಲ, ಅವರು ಮತ್ತೊಂದು ಕೆಲಸದ ಬಗ್ಗೆ ಹೋಗ್ತಾ ಇದ್ರು. ನನಗಾಗ ಏನೋ ಒಂದು ಸಂಶಯ ಇತ್ತು, ಇವರು ಏನೋ ಕಷ್ಟದಲ್ಲಿ ಇದ್ದಾರೆ ಈಗ. ಆದ್ರೆ ತನ್ನ ಕಷ್ಟವನ್ನು ಯಾರೊಂದಿಗೆ ಹೇಳಿದವರಲ್ಲ, ಇತರರ ಕಷ್ಟವನ್ನೇ ಕೇಳಿ ಕೇಳಿ ಪರಿಹರಿಸುವುದು. ಕೊನೆಯ ಕ್ಷಣದವರೆಗೆ ಕೂಡ ಅವರು ಹೇಳ್ತಾ ಇದ್ದದ್ದು ಅದನ್ನೇ, ಯಾರಿಗೆಲ್ಲ ಕಷ್ಟ ಉಂಟು ಅದನ್ನೆಲ್ಲ ನಾವು ಪರಿಹರಿಸಬೇಕು ಅಂತಲೇ ಅವರದ್ದೊಂದು ವಾತಾವರಣ. ಹಾಗೆ ಇಂತಹ ಜನರು ಇದ್ದಾರಲ್ಲ ನಮ್ಮೊಂದಿಗೆ, ಈಗ ನಮ್ಮೊಂದಿಗೆ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು, ಖಂಡಿತವಾಗಿಯೂ ಅವರು ನಮ್ಮ ಈ ಕರಾವಳಿ ಪ್ರದೇಶದ ಜನ, ಕಾಪು ಭಾಗದ ಜನರನ್ನು ಅವರು ಖಂಡಿತವಾಗಿಯೂ ಒಂದು ಅನಾಥರನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮ್ಗೆಲ್ಲ ಒಂದು ಆಧಾರ ಸ್ತಂಭವಾಗಿದ್ದವರು ಎಲ್ಲರಿಗೆ. ಇವತ್ತು ಮೊನ್ನೆ ಅಷ್ಟೇ ಆ ದಿನ ಕೂಡ, ಆ ಸಾಯುವ ದಿನದ ಕೂಡ ಅವರು ದೇವಸ್ಥಾನದ ಮರಕ್ಕೆ ಹೋಗಿದ್ದಾರೆ. ಅಲ್ಲಿ ಮಧ್ಯಾಹ್ನದವರೆಗೂ ಕೂಡ ಆ ಬಿಸಿಲಿನಲ್ಲೆಲ್ಲ ನಿಂತುಕೊಂಡು ಆ ಕೆಲಸ ಮಾಡಿ ಬರುವುದು ಅಂತ ಹೇಳಿದ್ರೆ ಅವರಲ್ಲಿ ತಾನು ಸಾಯ್ಬೇಕು ಎನ್ನುವಂತಹದ್ದು ಖಂಡಿತವಾಗಿ ಇದೆ ಇಲ್ವೋ ಏನೋ. ಆದ್ರೆ
ಸಮಾಜ ಸೇವೆ ಮಾಡಿಯೇ ಸಾಯಬೇಕು ಎನ್ನುವುದು ಅವರದ್ದಿತ್ತು. ಹಾಗಾಗಿ ಇಂಥ ಕೆಲಸಗಳನ್ನು ಮಾಡುವಾಗ ಕೂಡ ಅವರು ಎಷ್ಟು ಒಂದು ನಿಸ್ವಾರ್ಥವಾಗಿ ಮಾಡಿದ್ದಾರೆ. ಪರಾರ್ಥದ ಚಿಂತನೆ ಅವರಿಗೆ, ತಾನು ಯಾವತ್ತೂ ಅದನ್ನು ಮಾಡಬಾರ್ದು. ಆದರೆ ಒಂದೇ ಒಂದು, ಅವರು ಸನ್ಮಾನಕ್ಕೆ ಎಂದೂ ಬಯಸಿದವರಲ್ಲ, ಪ್ರಶಸ್ತಿಗೆ ಬಯಸಿದವರೇ ಅಲ್ಲ, ಆದರೆ ಅವಮಾನಕ್ಕೆ ಮಾತ್ರ ತುಂಬಾ ಹೆದರಿದ್ರು. ನಿಜ ನಿಜ ಸರ್, ನಿಜ ನಿಜ, ಅದೊಂದು ಮಾತು ಹೌದು, ಸತ್ಯ. ಯಾಕಂದ್ರೆ ಬಹಳಷ್ಟು ತಮ್ಮ ಮಾತುಗಳು ಸನ್ಮಾನಕ್ಕೆ ಇಲ್ಲ, ಅವರು ಹಿಂದೆ ಹೋದವರು ಪ್ರತಿ ಬಾರಿ ಕೂಡ ಅದರ ಅವಮಾನಕ್ಕೆ ಬಹಳಷ್ಟು ಹಿಂಜರಿತದೆ. ಈ ಒಂದು ಸಂದರ್ಭಗಳಲ್ಲಿ ಅವಮಾನವನ್ನು ಎದುರಿಸಲಿಕ್ಕೆ ಆಗಲಿಲ್ಲ ಬಹುಶಃ ದಂಪತಿಗಳಿಗೆ ಅನ್ನುವಂಥದ್ದು, ನಿಸ್ವಾರ್ಥವಾಗಿ ಬದುಕಿದೆ ಅಂತ ದಂಪತಿಗಳಿಗೆ.